ದಯವಿರಲಿ ಸಕಲ ಪ್ರಾಣಿಗಳೆಲ್ಲರಲ್ಲಿ, ದಯವೇ ಧರ್ಮದ ಮೂಲವಯ ಎಂಬ ಬಸವಣ್ಣನ ವಚನ ಎಂದು ಅಕ್ಷರಶಃ ಸತ್ಯವಾಯಿತು. ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ಚುಕ್ಕೋಡಿ ವತಿಯಿಂದ ಇಂದು ಕೆರೂರು ಗ್ರಾಮದ ಈಶ್ವರ್ ಅಲಗೌಡ ಪಾಟೀಲ್ ಎಂಬ ರೈತನ ತೋಟದಲ್ಲಿ ನಮ್ಮ ಹೆಮ್ಮೆಯ ರಾಷ್ಟ್ರ ಪಕ್ಷಿ ನವಿಲು ತನ್ನ ರೆಕ್ಕೆ ಹಾಗೂ ಕಾಲುಗಳಿಗೆ ಗಾಯಗೊಂಡು ಕೆಳಗೆ ಬಿದ್ದಿರುವ ದೃಶ್ಯವನ್ನು ಕಂಡ ರೈತ ಸಿದ್ದಗೌಡ ಬಸಗೌಡ ಪಾಟೀಲ್ ಕೂಡಲೇ ರೈತ ಸಂಘದ ತಾಲೂಕಾ ಅಧ್ಯಕ್ಷ ಮಂಜುನಾಥ್ ಪರಗೌಡ ಅವರಿಗೆ ವಿಷಯ ತಿಳಿಸಿದಾಗ ಮಂಜುನಾಥ್ ಪರಗೌಡ ಸೇರಿದಂತೆ ಇನ್ನಿತರ ರೈತರು ಓಡೋಡಿ ಬಂದು ಕೆರೂರು ಗ್ರಾಮದ ಪಶು ವೈದ್ಯಕೀಯ ಆಸ್ಪತ್ರೆಯಲ್ಲಿ ಗಾಯಗೊಂಡ ನವಿಲಿಗೆ ಚಿಕಿತ್ಸೆ ನೀಡಿದರು. ನಂತರ ಅದನ್ನು ಅರಣ್ಯ ಇಲಾಖೆಗೆ ಹಸ್ತಾಂತರಿಸಿದರು. ಪ್ರಾಣಿ ಪಕ್ಷಿಗಳನ್ನು ಉಳಿಸಿ ಪರಿಸರ ರಕ್ಷಣೆಗೆ ಪಣ ತೊಟ್ಟರು. ಈ ಸಂದರ್ಭದಲ್ಲಿ ರಾಜು ಬಸಗೌಡ ಪಾಟೀಲ್, ಸುಧಾಕರ್ ಕೃಷ್ಣ ಪಾಟೀಲ್, ಕುಮಾರ್ ಅಪ್ಪ ಸಾಹೇಬ್ ಪಾಟೀಲ್, ದರ್ಶನ್ ಮಹಾದೇವ್ ಪಾಟೀಲ್, ಆನಂದ್ ಅಲಗೌಡ ಪಾಟೀಲ್, ಸಿದ್ದಗೌಡ ಕೃಷ್ಣ ಪಾಟೀಲ್, ಸಂಜು ಪಾಟೀಲ್ ಸೇರಿದಂತೆ ಮುಂತಾದ ರೈತರು ಉಪಸ್ಥಿತರಿದ್ದರು. ಇಂದು ಕೆರೂರು ಗ್ರಾಮದ ಏನು ಈಶ್ವರ್ ಅಲಗೌಡ ಪಾಟೀಲ್ ಎಂಬ ರೈತನ ಹೊಲದಲ್ಲಿ ನಮ್ಮ ರಾಷ್ಟ್ರ ಪಕ್ಷಿಯಾದಂತಹ ನವಿಲು ಕಾಲಿಗೆ ಏಟಾಗಿ ಹಾರಲು ರೆಕ್ಕೆಗಳಿಗೆ ಸ್ವಲ್ಪ ಏಟಾಗಿ ಅದಕ್ಕೆ ಹಾರಲು ಬರುತ್ತಿರಲಿಲ್ಲ. ಅದು ಒಂದು ಹೊಲದಲ್ಲಿ ಒಂದು ಸಾಲಲ್ಲಿ ಬಿದ್ದು ಒದ್ದಾಡುವಂಥ ಪರಿಸ್ಥಿತಿಗೆ ಉಂಟಾಗಿತ್ತು. ಅದನ್ನು ನೋಡಿದ ತಕ್ಷಣ ಅಲ್ಲಿಯ ರೈತರು ನಮ್ಮ ಸರ್ಕಾರಿ ಹಾಸ್ಪಿಟಲ್ಗೆ ಇನ್ಫಾರ್ಮ್ ಮಾಡಿ ಆವಾಗ ಸಾಹೇಬರು ನಮ್ಗೆ ತೊಗೊಂಡು ಬಾರಿ ಏನಾಗೈತೆ ನೋಡೋಣ ಅಂತಂದು ಹೇಳಿದ ಕೂಡಲೇ ಅದನ್ನು ನಮ್ಮ ರೈತರು ಎಲ್ಲರೂ ಕೂಡಿ ನಾವು ತೊಗೊಂಡು ಬಂದು ಅದನ್ನು ಸರ್ಕಾರಿ ಹಾಸ್ಪಿಟಲ್ಗೆ ತೋರಿಸಿದೆವು. ಅದನ್ನು ಇವಾಗ ಚಿಕಿತ್ಸೆ ಕೊಡಿಸಿ ಅದನ್ನು ನಮ್ಮ ಚಿಕ್ಕೋಡಿ ತಾಲೂಕಿನ ಅರಣ್ಯ ಇಲಾಖೆಯವರಿಗೆ ಒಪ್ಪಿಸ್ತಾ ಇದ್ದೆವು.